Now I'm discussing yet another problem, which is on the Chartered Accountant SAC. So here, from the following receipts, the receipts and payments account of Abhigna for the year ended 31st March 2019. She's a Chartered Accountant in Mumbai. We'll have to compute the income from profession for the assessment year 2021. So you are given the receipts and payments account. So audit fees is there, tax consultation fees is there, arbitration fees is there. So audit fees is in the regular course of profession that they collect for the audit work they do. Tax consultancy they does. So out of which they tell the SSCs or the clients about the amount of tax they need to pay, right? So tax consultation fees is very much related to their profession. Arbitration fees. So arbitration fees is again, a professional receipt, financial consultation service, for that they have received the money. That is again a professional receipt. So here they have received a presentation from clients, 1,28,000. So whatever is a gift that the professionals receive from clients is a professional receipt. Adrely, out of presentations, 28,000 is received from friends. So 1,28,000 minus 28,000 is considered as a professional receipt. Rent from house property is not related to this profession. Dividend from ex-limited company is exempted from tax and is not related to this particular head of income. Accounting work, idu professional receipt agate. So, ili nodidre neevu. Now, audit fees in a tagondidivi, tax consultation fees in a tagondidivi, arbitration fees in a tagondidivi, financial consultancy work in a tagondidivi, presentation 1,28,000 sittu. 28,000 ಅನ್ನ ಡಿಡಕ್ಟ್ ಮಾಡಿ ಬರೀ 100,000 ಅನ್ನ ಮಾತ್ರ ತಗೊಂಡಿದ್ದೀವಿ. ಅಕೌಂಟಿಂಗ್ ವರ್ಕ್ ಅಂತ ಕೊಟ್ಟಿದ್ದಾರೆ ನಮಗೆ. ಅಕೌಂಟಿಂಗ್ ವರ್ಕ್ ಇಂದ 135,000 ಬಂದಿದೆ. ಸೊ ಅದನ್ನ ಆಡ್ ಮಾಡಿದ್ರೆ 11,62,000 ಇಸ್ ದ ಟೋಟಲ್ ಆಫ್ ದ ಪ್ರೊಫೆಷನಲ್ ರೆಸಿಟ್ಸ್. ಕಮಿಂಗ್ ಡೌನ್ ಟು ದ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಇಯರ್, ಆಫೀಸ್ ರೆಂಟ್ 82,500 ರೂಪಾಯಿ ಇದೆ. ಇದರೊಳಗೆ ರೆಸಿಡೆನ್ಷಿಯಲ್ ಹೌಸ್ಗೆ 12,500 ಕೊಟ್ಟಿದ್ದಾರೆ. ಸೊ 70,000 ಇಸ್ ವಾಟ್ ಇಸ್ ರಿಲೇಟೆಡ್ ಟು ದ ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್. ಸ್ಯಾಲರೀಸ್, ಓಕೆ. ಸೊ ಮೆಂಬರ್ಶಿಪ್ ಫೀಸ್, ಸೊ ಇಲ್ಲಿ ಸ್ಯಾಲರೀಸ್ ಇದೆಯಲ್ಲ, ಇದು ಮೆಂಬರ್ಶಿಪ್ ಫೀಸ್ ಅಂತ ಇಲ್ಲ, ಬರೀ ಸ್ಯಾಲರೀಸ್ ಇದು 184,000. ಇನ್ಸ್ಟಿಟ್ಯೂಟ್ ಮೆಂಬರ್ಶಿಪ್ಪು 28,000 ಇದೆ. ಇಟ್ಸ್ ಅ ಪ್ರೊಫೆಷನಲ್ ರೆಸಿಪ್ಟ್. ಸಬ್ಸ್ಕ್ರಿಪ್ಷನ್ ಟು ಪ್ರೊಫೆಷನಲ್ ಜರ್ನಲ್ಸ್ ಇಸ್ ಅ ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್. ಪ್ರೊಫೆಷನಲ್ ಬುಕ್ಸ್ಗೆ 12,000 ರೂಪಾಯಿ ಇದೆ. 40% ಇಸ್ ಅ ರೇಟ್ ಆಫ್ ಡೆಪ್ರಿಸಿಯೇಷನ್. ಇಲ್ಲಿ ಕೊಟ್ಟಿಲ್ಲ ಅಂತಂದ್ರೂ ನೀವು 40% ಚಾರ್ಜ್ ಮಾಡಬೇಕಾಗುತ್ತೆ. ಕಾರ್ ಎಕ್ಸ್ಪೆನ್ಸಸ್ ಆರ್ ದೇ 22,500. ಸೊ ಇಲ್ಲಿ ಕಾರ್ ಎಕ್ಸ್ಪೆನ್ಸಸ್ಗೆ ಹಾಫ್ ಆಫ್ ದ ಕಾರ್ ಸರ್ವಿಸಸ್ ಆರ್ ಯೂಸ್ ಫಾರ್ ಪ್ರೈವೇಟ್ ಯೂಸ್. ಸೊ ಪ್ರೊಫೆಷನಲ್ಗೆ ಅರ್ಧ ಯೂಸ್ ಮಾಡಿದ್ದಾರೆ. ಸೊ 22,500 ಇಂಟು 50% ಇಸ್ ವಾಟ್ ಯು ನೀಡ್ ಟು ಟೇಕ್. ಕಂಪ್ಯೂಟರ್ಸ್ ಪರ್ಚೇಸ್ಡ್ ಇಸ್ 1,20,000. ಸೊ ಇದನ್ನ ನಾವು ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ ಆಗಿ ಕೊಡಕ್ ಬರಲ್ಲ. ಡೆಪ್ರಿಸಿಯೇಷನ್ ಅಟ್ ದ ರೇಟ್ ಆಫ್ 40%, 48,000 ನಾವು ಪ್ರೊವೈಡ್ ಮಾಡಬಹುದು ಆಸ್ ಅ ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್. ಇನ್ಕಮ್ ಟ್ಯಾಕ್ಸ್ ಇಸ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್. ಇಂಟ್ರೆಸ್ಟ್ ಆನ್ ಲೋನ್, ಪರ್ಪಸ್ ಆಫ್ ದ ಲೋನ್ ಅನ್ನ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ 25% ಏನಿದೆಯಲ್ಲ ಪ್ರೈವೇಟ್ ಪರ್ಪಸ್ಗೆ ಯೂಸ್ ಆಗಿದೆ. ಸೊ 75% ಪ್ರೊಫೆಷನ್ಗೆ ರಿಲೇಟ್ ಆಗಿದೆ. ಸೊ 50,000 75% ಅನ್ನ ತಗೊಬೇಕಾಗುತ್ತೆ. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಆರ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್. ಸೊ ಅದು ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ ಆಗಿ ಬರಲ್ಲ. ಸೊ ಹಾಫ್ ಆಫ್ ದ ಕಾರ್ ಸರ್ವಿಸಸ್ ಆರ್ ಯೂಸ್ಡ್ ಫಾರ್ ಪ್ರೈವೇಟ್ ಯೂಸ್. ಆಫೀಸ್ ರೆಂಟ್ ಇದೆಯಲ್ಲ 12,500 ಅವನ ರೆಸಿಡೆನ್ಷಿಯಲ್ ಹೌಸ್ಗೆ ಸಂಬಂಧಪಟ್ಟಿರೋದು. 25% ಆಫ್ ದ ಲೋನ್ ಈಸ್ ಫಾರ್ ಪ್ರೈವೇಟ್ ಯೂಸ್. ಸೊ ಅದರಿಂದ ಅದನ್ನು ನಾವು ತಗೊಳಕ್ ಬರಲ್ಲ. 75% ಮಾತ್ರ ತಗೋತೀವಿ. ಡೆಪ್ರಿಸಿಯೇಷನ್ ಹ್ಯಾಸ್ ಟು ಬಿ ಚಾರ್ಜ್ಡ್ ಟು ಕಾರ್ ಎಟ್ 15%, ಬುಕ್ಸ್ ಎಟ್ 40%, ಕಂಪ್ಯೂಟರ್ಸ್ ಎಟ್ 40%. ಸೊ 28,000 ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ. ಸೊ ಇಫ್ ಯು ಅಬ್ಸರ್ವ್ ಹಿಯರ್, ಆಫೀಸ್ ರೆಂಟ್ 12,500 ಅನ್ನೋ ರೆಸಿಡೆನ್ಷಿಯಲ್ ಹೌಸ್ಗೆ ಸಂಬಂಧಪಟ್ಟಿರೋದ್ರಿಂದ 82,500 ಇದನ್ನು ಡಿಡಕ್ಟ್ ಮಾಡಿ ಬರೀ 70,000 ತಗೊಂಡಿದ್ದೀನಿ. ಸ್ಯಾಲರಿ ಟು ದ ಸ್ಟಾಫ್ 1,84,000. ಇನ್ಸ್ಟಿಟ್ಯೂಟ್ ಮೆಂಬರ್ಶಿಪ್ 28,000. ಸಬ್ಸ್ಕ್ರಿಪ್ಷನ್ ಟು ದ ಜರ್ನಲ್ 6,000. ಡೆಪ್ರಿಸಿಯೇಷನ್ ಆನ್ ಬುಕ್ಸ್ ಇಸ್ 4,800. ದ ಕಾರ್ ಎಕ್ಸ್ಪೆನ್ಸಸ್ ಇಸ್ ಟು ಬಿ ಟೇಕನ್ ಇಟ್ 50%. ಸೊ 11,850 ಆಗುತ್ತೆ. ಡೆಪ್ರಿಸಿಯೇಷನ್ ಆನ್ ದ ಕಂಪ್ಯೂಟರ್ಸ್, ದ ಪರ್ಚೇಸ್ ವ್ಯಾಲ್ಯೂ ಇಸ್ ದಿಸ್ ಮಲ್ಟಿಪ್ಲೈ ಬೈ ದ ರೇಟ್ ಆಫ್ ಡೆಪ್ರಿಸಿಯೇಷನ್ 40%, 48,000. ಇಂಟ್ರೆಸ್ಟ್ ಆನ್ ಲೋನ್ ಟು ದ ಎಕ್ಸ್ಟೆಂಟ್ ಇಚ್ ಇಸ್ ರಿಲೇಟೆಡ್ ಟು ದ ಪ್ರೊಫೆಷನ್ 75%, 22,500. ಇಫ್ ಯು ಆ್ಯಡ್ ಅಪ್ ದೀಸ್ ಐಟಮ್ಸ್ ಇಟ್ ವರ್ಕ್ಸ್ ಔಟ್ ಟು 3,74,550. ಸೊ
we are left with 7,87,450 as the taxable professional income. So next is 2011 paper. So Mr. Rangnath is a leading tax consultant who maintains his books of account on cash basis. He furnishes the following expense, receipts and payments account. So illu fees from clients ide, then 150,000 33,000 ivereduno naavu total maadi tagottivi. Gifts and presents, so gifts and presents are 25,000. So illi 5,000 client inda illi receive agide. So ಇಲ್ಲಿ ಗಿಫ್ಟ್ಸ್ ಪ್ರೆಸೆಂಟ್ಸ್ ಬರೀ 5,000 ಮಾತ್ರ ಕ್ಲೈಂಟ್ ಇಂದ ತಗೊಂಡಿರೋದು, ಬರೀ 20,000 ಏನಿದೆಯಲ್ಲ ಅದು ಕ್ಲೈಂಟ್ಸ್ ಇಂದ ಬಂದಿಲ್ಲ. ಸೊ ಅದನ್ನ ಪ್ರೊಫೆಷನಲ್ ರೆಸಿಟ್ ಆಗಿ ತಗೊಳಕ್ ಬರಲ್ಲ. ಇಂಟ್ರೆಸ್ಟ್ ಫ್ರೀ ಲೋನ್ ಫ್ರಮ್ ಅ ಕ್ಲೈಂಟ್ ಫಾರ್ ದ ಪರ್ಚೇಸ್, ಯಾವುದೇ ರೆಸಿಟ್ ಆಫ್ ದ ಲೋನ್ ಇರ್ಬೋದು, ಪೇಮೆಂಟ್ ಆಫ್ ದ ಲೋನ್ ಇರ್ಬೋದು, ಅದನ್ನ ಇನ್ಕಮ್ ಆಗೂ ಕನ್ಸಿಡರ್ ಮಾಡಲ್ಲ ಅಥವಾ ಪೇಮೆಂಟ್ ಆಗೂ ಕನ್ಸಿಡರ್ ಮಾಡಲ್ಲ ನಾವು. ಶೇರ್ ಆಫ್ ಇನ್ಕಮ್ ಫ್ರಮ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಇಸ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ಬೋನಸ್ ಇದೆಯಲ್ಲ, ದಿಸ್ ಇಸ್ ರಿಲೇಟೆಡ್ ಟು ಪಾರ್ಟ್ನರ್ಶಿಪ್ ಫರ್ಮ್. ಸೊ ಇದು ನಮಗೆ ಇಲ್ಲಿ ಅಕೌಂಟ್ ಮಾಡಲಿಕ್ಕೆ ಬರಲ್ಲ. ಬೇಸಿಕಲಿ ಎನಿ ಅಮೌಂಟ್ ದಟ್ ಈಸ್ ರಿಸೀವ್ಡ್ ಫ್ರಮ್ ಅ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್, ಬಿಕಾಸ್ ಪಾರ್ಟ್ನರ್ಶಿಪ್ ಫರ್ಮ್ ಇಟ್ ಸೆಲ್ಫ್ ಈಸ್ ಅಸೆಸಬಲ್ ಟು ಟ್ಯಾಕ್ಸ್. ಆದರೆ ಇಲ್ಲಿ ಇದನ್ನು ನಾವು ತಗೊಳಕ್ ಬರಲ್ಲ. ಬುಕ್ಸ್ ಪರ್ಚೇಸ್ ಆನ್ಯುವಲ್ ಪಬ್ಲಿಕೇಶನ್ 12,000 ರೂಪಾಯಿ ಇದೆ, ಇದ್ರ ಮೇಲೆ 40% ಇಸ್ ಅ ರೇಟ್ ಆಫ್ ಡೆಪ್ರಿಸಿಯೇಷನ್. ಕಂಪ್ಯೂಟರ್ ಪರ್ಚೇಸ್ ಇಸ್ 30,000, ಸೊ ದ ಡೆಪ್ರಿಸಿಯೇಷನ್ ಅಪ್ಲಿಕಬಲ್ ಇಸ್ 40%. ಸೊ 30,000 × 40, ಕಾರ್ ಎಕ್ಸ್ಪೆನ್ಸಸ್ 18,000 ಇದೆ. ಇಲ್ಲಿ ಕಾರು ಇಸ್ ಪಾರ್ಟ್ಲಿ ಯೂಸ್ ಫಾರ್ ಅಫಿಷಿಯಲ್ ಪರ್ಪಸಸ್ 40% ಆ್ಯಂಡ್ ಪಾರ್ಟ್ಲಿ ಯೂಸ್ ಫಾರ್ ಪರ್ಸ್ನಲ್ ಪರ್ಪಸ್ 60%. ಇಲ್ಲಿ 40,000 ಆದಮೇಲೆ 40% ಅಂತಂದರೆ 16,000 ಆಗುತ್ತೆ. ಸ್ಯಾಲರಿ ಟು ದ ಸ್ಟಾಫ್ ಈಸ್ ಗಿವನ್ ಫಾರ್ 2 different years. ಇವೆರಡೂ ತಗೋಬೇಕಾಗುತ್ತೆ, ವೆದರ್ ಇಟ್ ರಿಲೇಟ್ಸ್ ಟು ದ ಕರೆಂಟ್ ಇಯರ್ ಆರ್ ದ ಫಾಲೋಯಿಂಗ್ ಇಯರ್ ಆರ್ ದ ಪ್ರೀವಿಯಸ್ ಇಯರ್, ಡಸಂಟ್ ಮ್ಯಾಟರ್. ಸೊ ಕಾರ್ ಪರ್ಚೇಸ್ಡ್ 300,000 ಇದೆ, ಅದ್ರ ಮೇಲೆ ಡಿಪ್ರಿಸಿಯೇಷನ್ 15%. ಅಫಿಷಿಯಲ್ ಪರ್ಪಸಸ್ಗೆ 40% ಯೂಸ್ ಮಾಡಿದ್ದಾನೆ, ಅದಕ್ಕೋಸ್ಕರ ಅದನ್ನ ತಗೋಬೇಕಾಗುತ್ತೆ. ಸೊ 3,40% × 15% ರೇಟ್ ಆಫ್ ಡೆಪ್ರಿಸಿಯೇಷನ್. ಇನ್ಕಮ್ ಟ್ಯಾಕ್ಸು ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ ಆಗಲ್ಲ, ಪ್ರೊಫೆಷನಲ್ ಟ್ಯಾಕ್ಸ್ ಇಸ್ ಅ ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್. ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್ ಈಸ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್. ಸೊ ದಿಸ್ ಇಸ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಸೊ ಆಫೀಸ್ ಎಕ್ಸ್ಪೆನ್ಸಸ್ ಇಸ್ 5,000 ಪೇಯ್ಡ್ ಆಸ್ ಸ್ಯಾಲರಿ ಟು ದ ವೈಫ್ ಹೂ ಕ್ಯಾಶುವಲಿ ಹೆಲ್ಪ್. ವೆನ್ ಎವರ್ ಎನಿ ಸ್ಯಾಲರಿ ಇಸ್ ಪೇಡ್ ಟು ದ ಫ್ಯಾಮಿಲಿ ಮೆಂಬರ್, ಕ್ಯಾಶುವಲ್ ಹೆಲ್ಪ್ ಇದ್ರೆ ಅದನ್ನ ಇನ್ಅಡ್ಮಿಸಬಲ್ ಮಾಡ್ತೀವಿ. ಐಲ್ ರಿಪೀಟ್, ವೆನ್ ಎವರ್ ದೇರ್ ಈಸ್ ಎನಿ ಪೇಮೆಂಟ್ ಆಫ್ ಸ್ಯಾಲರೀಸ್ ಡನ್ ಟು ದ ಅಸೆಸೀಸ್ ಫ್ಯಾಮಿಲಿ ಮೆಂಬರ್ಸ್, ದಟ್ ವಿಲ್ ಬಿ ನಾಟ್ ಬಿ ಕನ್ಸಿಡರ್ಡ್ ಆಸ್ ಅ ಪ್ರೊಫೆಷನಲ್ ಆರ್ ಅ ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಇಫ್ ಇಟ್ ಈಸ್ ಇನ್ ದ ನೇಚರ್ ಆಫ್ ಕ್ಯಾಶುವಲ್ ಹೆಲ್ಪ್. ಸೊ ನಾವು ಗೋಯಿಂಗ್ ಬೈ ದ ಪ್ರೊಫೆಷನಲ್ ರೆಸೀಟ್ಸ್, ಫೀಸ್ ಫ್ರಮ್ ಕ್ಲೈಂಟ್ಸ್ 1,50,000, 33,000 ಆ್ಯಂಡ್ ಗಿಫ್ಟ್ಸ್ ಫ್ರಮ್ ಪ್ರೆಸೆಂಟ್ ಗಿಫ್ಟ್ಸ್ ಆ್ಯಂಡ್ ಪ್ರೆಸೆಂಟ್ಸ್ ಫ್ರಮ್ ಕ್ಲೈಂಟ್ಸ್ ಇಸ್ ಓನ್ಲಿ 5,000, ಸೊ 1,88,000. ರಿಗಾರ್ಡಿಂಗ್ ದ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್, ದ ಬುಕ್ಸ್ ಆರ್ ಟು ಬಿ ಡೆಪ್ರಿಷಿಯೇಟೆಡ್ ಅಟ್ 40%, ಸೊ 48,000. ಡೆಪ್ರಿಸಿಯೇಷನ್ ಆನ್ ದ ಕಂಪ್ಯೂಟರ್ಸ್ ಇಸ್ ಅಟ್ 40%. 3,00,000 ಇಸ್ ದ ಪರ್ಚೇಸ್ ವ್ಯಾಲ್ಯೂ ಆಫ್ ದ 30,000 ಇಸ್ ಅ ಪರ್ಚೇಸ್ ವ್ಯಾಲ್ಯೂ ಆಫ್ ದ ಕಂಪ್ಯೂಟರ್. ಸೊ 30,000 × 40% 12,000. ಕಾರ್ ಎಕ್ಸ್ಪೆನ್ಸಸ್ 40% ಇಸ್ ರಿಲೇಟೆಡ್ ಟು ದ ಪ್ರೊಫೆಷನ್, 7,200. ಆಫೀಸ್ ಎಕ್ಸ್ಪೆನ್ಸಸ್ ಅಲ್ಲಿ 40,000 ರೂಪಾಯಿ ಇದೆ. 40,000 ನಮಗೆ ಆಫೀಸ್ ಎಕ್ಸ್ಪೆನ್ಸಸ್ ಅಲ್ಲಿ 5,000 ಅವನ ಹೆಂಡತಿಗೆ ಕೊಟ್ಟಿದ್ದಾರೆ, ಅದರೊಳಗಡೆ ನಾವು ತೆಗಿಬೇಕಾಗುತ್ತೆ, ಬರೀ 35,000 ಮಾತ್ರ ತಗೋತೀವಿ. ಸ್ಯಾಲರಿ ಟು ದ ಸ್ಟಾಫ್ 32,000 and 8,000. ದೆನ್ ದ ಡೆಪ್ರಿಸಿಯೇಷನ್ ಆನ್ ದ ಕಾರ್ ಈಸ್ 3,00,000 × 15% ಆ್ಯಂಡ್ ಪ್ರೊಫೆಷನ್ಗೆ 40% ಯೂಸ್ ಮಾಡಿದ್ದಾನೆ, 18,000. ಪ್ರೊಫೆಷನಲ್ ಟ್ಯಾಕ್ಸ್ ಇಸ್ 3,000. ಸೊ ಇಫ್ ಯು ಆ್ಯಡ್ ಅಪ್ ಆಲ್ ದ ಐಟಮ್ಸ್ ದಟ್ ವರ್ಕ್ಸ್ ಔಟ್ 1,20,000 ಟು ಬಿ ಡಿಡಕ್ಟೆಡ್ ಫ್ರಮ್ 1,88,000 ಆ್ಯಂಡ್ ವಿ ಆರ್ ಲೆಫ್ಟ್ ವಿತ್ ದ ಪ್ರೊಫೆಷನಲ್ ಇನ್ಕಮ್ ಟು ಬಿ 66,000. ಸೊ ದಿಸ್ ಇಸ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಥ್ಯಾಂಕ್ ಯು.